ಈಗ ಸೈಟ್ ವಾಪಸ್ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ? ಅವರೇನಾಗಿದೆ ಈಗ ಇವತ್ತು ಮುಖ್ಯಮಂತ್ರಿಯವರು ಸಾಹೇಬರ ಪ್ರೆಸ್ಟೀಜು ಆನರ್ ಭಾಳ ಇಂಪಾರ್ಟೆಂಟು, ಆ ಕಾರಣಕ್ಕಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಸೊ ಹಂಗಾಗಿ ಅದನ್ನು ಕೂಡ ಯು ಟರ್ನು, ಒಂದು ಆನರ್ಗೋಸ್ಕರ ಒಂದು ಪ್ರೆಸ್ಟೇಜ್ಗೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಯು ಟರ್ನ್ ಅಂತ ಹೇಳಿದ್ರೆ ಅದಕ್ಕೇನು ಹೇಳಕ್ಕೆ ಬರಲ್ಲ. ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು. ಸೊ ಸೈಟ್ ಕೊಟ್ಟಿದ್ದು ಅವ್ರು ತಾನೇ, ಬಿ ಜೆ ಪಿ ತಾನೇ ಸೈಟ್ ಕೊಟ್ಟಿರೋದು. ಸೈಟ್ ಯಾರು ಕೊಟ್ಟಿದ್ದು? ಬಸವರಾಜ ಸರ್ಕಾರ, ಬಿ ಜೆ ಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಸ್ ಕೊಟ್ಟಿವಿ. ಅದಕ್ಕೇನು ತಪ್ಪೇನಿದೆ? ಸೈಟ್ ಕೊಡಬಾರ್ದಂತೇನು ರೂಲ್ಸ್ ಇದೆಯಾ ವಾಪಸ್ಸು? ಸೈಟ್ ಕೊಡಬಾರ್ದಂತೇನು ವಾಪಸ್ ರೂಲ್ಸ್ ಇದೆ ಏನ್ರಲ್ಲ ಕಾನೂನಲ್ಲಿ? ನಮ್ಮ ಇಷ್ಟ ರೀ, ಯಾವಾಗ ಕೊಡ್ತೀವಿ? ಮುಂಚೆನೆ ಕೊಟ್ಟು ಅಲ್ರಿ, ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ? ಸುಮ್ಮನೆ ಯಾಕಂಗೆ ಕೇಳ್ತೀರಿ? ಇವ್ರು ಹೇಳ್ದಲ್ಲ ಕೊಡ್ಬೇಕು. ಸಿ ಈ ಒತ್ತಡಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು, ಯಾಕಂದ್ರೆ ಇವತ್ತು ಪ್ರೆಸ್ಟೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ. ಆ ಅಮ್ಮ, ನಾನು ಕಳೆದ 40 ವರ್ಷದಿಂದ ಆ ಅಮ್ಮಗೆ ನಾನು ಭಾಳ ಹತ್ತಿರ ನೋಡಿದ್ದೀನಿ. ಏನು ಆ ಯಾವತ್ತು ಸಾರ್ವಜನಿಕ ಜೀವನದಾಗೆಲ್ಲ ಒಂದು ಹೊರಗೆ ಬಂದು ಅವ್ರೇನು ಮಾಡಿದ್ರು ಕೊಡಲ್ಲ. ಇವತ್ತು ಅವ್ರಿಗೆ ಈ ಪರಿಸ್ಥಿತಿ, ಈ ಎನ್ಕ್ವೈರಿಗಳು ಹಾಕ್ತಕ್ಕಂಥದ್ದು, ಲೋಕಾಯುಕ್ತ ಮಾಡ್ತಕ್ಕಂಥದ್ದು, ಇಡಿ ಹಾಕ್ತಕ್ಕಂಥದ್ದು, ಕರ್ಮ ವಾಪಸ್ ಬರುತ್ತೆ, ಕರ್ಮ ವಾಪಸ್ ಬರುತ್ತೆ. ನಾನೇನು ಅವ್ರ ಪರವಾಗಿ ಮಾತನಾಡ್ತಕ್ಕಂಥದ್ದಲ್ಲ, ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು. ಅದಕ್ಕೆ ಅವ್ರು ಎಲಿಜಿಬಲ್ ಇದ್ದಾರೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಆಗಿರಲ್ಲ. ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು, ಎನ್ಕ್ರೋಚ್ಮೆಂಟ್ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಬಿ ಜೆ ಪಿ ಅವರ ಸೈಟ್ ಕೊಟ್ಟು ಇವತ್ತು ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ? ಅವ್ಯವಹಾರ ಎಲ್ಲಿದೆ? ಅಲ್ಲಿ ದುಡ್ಡಿನ ಅವ್ಯವಹಾರ ಎಲ್ಲಿದೆ? ಇಡಿ ಬರ್ಬೇಕಂದ್ರೆ ಏನು ಕಾರಣ? ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದರೆ ಇವತ್ತು ಎಲೆಕ್ಟ್ರಲ್ ಬಾಂಡಲ್ಲಿ 8,500 ಕೋಟಿ ಹಗರಣ ಆಗಿದೆಯಲ್ಲ, ಅಲ್ಲಿ ಇಡಿ ಹೋಗೋದು ಬೇಡ? ಅಲ್ಲಿ ಇಡಿ ಹೋಗ್ಬೇಕಲ್ಲ, ಅಲ್ಲಿ ಅಲ್ಲಿ ಯಾಕೆ ಹೋಗಲ್ಲ ಇಡಿ? ಅಲ್ಲಿ ಯಾಕೆ ಇಡಿ ಹೋಗ್ಬಾರ್ದು? ನೀವು ಕೇಳ್ಬೇಕಲ್ಲ. ಅಲ್ರಿ ನೀವು ಕೇಳ್ರಿ ಬಿ ಜೆ ಪಿ ಅವ್ರಿಗೆ ಹೋಗಿ ಸುಮೋಟಾಗಿ ಯಾಕೆ ಅವ್ರದೇ ಸರ್ಕಾರ ಇದೆ, ಎಲ್ಲರಿಗೂ ಅರೆಸ್ಟ್ ಮಾಡ್ಬೇಕು, ಎಲ್ಲರೂ ವಾರಂಟ್ ಕಳಿಸ್ಬೇಕಲ್ಲ, ಮತ್ತೆ ಯಾಕೆ ಮಾಡಬಾರ್ದು? ನೀವು ಕೇಳಲ್ವಾ ಬಿ ಜೆ ಪಿ ಅವ್ರಿಗೆ ಹೋಗಿ ಎಲೆಕ್ಟ್ರಲ್ ಬಾಂಡಲ್ಲಿ 8,500 ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮತ್ತು ಬಿ ಜೆ ಪಿ ಅವ್ರಿಗೆ ಕೇಳ್ರಿ ಯಾರ ನೈತಿಕತೆ ಮೇಲೆ ಅವ್ರು ಹೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿಗೆ ರಾಜೀನಾಮೆ ಕೇಳ್ತದಲ್ಲ, ನೀವು ಹೋಗಿ ಬಿ ಜೆ ಪಿ ಅವ್ರಿಗೆ ಕೇಳಿ ಇವತ್ತು 29 ಜನ ಕ್ಯಾಬಿನೆಟ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದಿರ್ತಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ರೇಪ್ ಕೇಸ್ ಇದೆ, ಅವ್ರು ಬೇಡ ರಾಜೀನಾಮೆ ಕೊಡೋದು? ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ ಇವಾಗ? ಅವ್ರು ಬೇಡ ರಾಜೀನಾಮೆ ಕೊಡೋದು? ಪದೇ ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು? ಯಾಕೆ ಕೇಳ್ತೀರ ಆ ಪ್ರಶ್ನೆ ನಮಗೆ? ರೀ ಅವ್ರದ್ದು ಅಧಿಕಾರ ಐತೆ ಅಲ್ಲಿ, ಅದು ತೋಣ ಕೇಳ್ರಿ ಫಸ್ಟು. ಅಂದ್ರೆ ಅವರು ಒಪ್ಕೊಂತಾರ ಕಾನೂನು ಬಾರ ಅಂತ? ಒಪ್ಕೊಂತಾರಲ್ಲ ಜೋಶಿ ಅವರು ಕಾನೂನು ಬಾರ ಅಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೂ ಅರೆಸ್ಟ್ ಮಾಡಿ ಕೇಳ್ರಿ ಫಸ್ಟ್. ಅವ್ರ ಪಾರ್ಟಿನ ಅರೆಸ್ಟ್ ಆಗ್ಬೇಕಲ್ಲ, 60% ಡೊನೇಷನ್ ಅವ್ರ ತಾನೇ ಸಿಕ್ಕಿರೋದು, ಇವ್ರು ಮಾಡಿರ್ತಕ್ಕಂಥ ಫ್ರಾಡ್ ತಾನೇ ಇದು, ಫ್ರಾಡ್ ಯಾರು ಮಾಡಿರೋದು ಇದು? ಮತ್ತೆ ಇದಕ್ಕೆ ಬೇಡ ಮಾತಾಡೋ ಜೋಶಿ ಸಾಹೇಬ್ರು, ಅವ್ರಿಗೆ ಕೇಳಿ ನೋಡ್ರಿ. ರೀ ಅವಾಗ ಒತ್ತಡ ಮಾಡಿರೋದಕ್ಕೂ ಕಾರಣ ಕೂಡ ಇದೆ. ಲೋಕಾಯುಕ್ತ ಎಕಡೆ ಒಂದು ಸೈಡ್ ಇರಬೇಕಲ್ಲಪ್ಪ, ಏನು ಒಳ್ಳೆ ಲೋಕಾಯುಕ್ತ ಅವರು ಸಂತೋಷ್ ಹೆಗಡೆ ಅವರಿಗೆ, ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರಿಗೆ ಮಾಡಿರ್ತಕ್ಕಂಥದ್ದು ಯಾರು? ಯಡಿಯೂರಪ್ಪನವ್ರೆ. ಅದರಲ್ಲಿ ಮೈನಿಂಗ್ ಕೇಸ್ನಲ್ಲಿ ಇವ್ರು ಇನ್ವಾಲ್ವ್ ಇದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿತ್ತು ಅದು, ಆಯ್ತಾ? ಇಲ್ಲಿ ಏನಾಗಿತ್ತು? ಗವರ್ನರಿಂದ ತಂದಿರೋದು ಯಾಕೆ? ಗವರ್ನರ್ದಾರಕ್ಕೆ ಯಾಕೆ? ಮತ್ತು ಗವರ್ನರ್ ಹತ್ರ 4 ಕೇಸ್ ಇದ್ವಲ್ಲ, ಅದು ಯಾಕೆ ಮಾಡಲಿಲ್ಲ? ಆಮೇಲೆ ಬರೀ 14 ಸೈಟಿಗೆ ಯಾಕೆ 125 ಸೈಟಿಗೆ ಯಾಕೆ ಮಾಡ್ತಾ ಇಲ್ಲ? ಅಂದರೆ 125 ಸೈಟ್ ಪಡೆದಾರಲ್ಲ, ಕಾನೂನು ಪ್ರಕಾರ ಪಡೆದಿದ್ದಾರೆ ಅಂದರೆ ಅವ್ರು ಹೇಳೋ ಲೆಕ್ಕಕ್ಕೆ ನೋಡ್ರಿ. ಇದ್ರಾಗ ರಾಜಕೀಯ ಕುತಂತ್ರ ಐತೆ, ಅದಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಯಾಕೆ ಕೊಡಬೇಕು ನಾವು?